ಡ್ರೆಸ್ ಆಮೇಲೆ ವಾಟ್ಸಪ್ ಐ ಡಿ ಆಮೇಲೆ ನಿಮ್ಗೆ ಬೇರೆ ವಿಡಿಯೋ ಕಾಲ್ ಮಾಡಿ ಆಮೇಲೆ ನಿಮ್ಮ ಬೇರೆ ಮಾಡಿಸಿ. ಈಗ ಎಲ್ಲರೂ ಆನ್ಲೈನ್ ವೇಟ್ ಮಾಡ್ತಾ ಇದ್ದಾರೆ, ಬಾಕಿದವರೆಲ್ಲ ಬಂದಾರ ಬಾಕಿದವರೆಲ್ಲ ಬಂದಾರ ಉದಯ ಉದಯನ್ ಬಂದದ ದೇಹ ಪರಿಚಾಲವೋ ನೀ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹುಲೋಕ ಜೇ ಮೇಳಬೀತಿ ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ. ಒಬ್ಬರು ಶ್ರೀ ಮಹಾರಾಜರಿಗೆ ಏನು ಕೇಳಿದರು ಅಂದರೆ, ಮಹಾರಾಜ್ ಈ ಪ್ರಪಂಚದಲ್ಲಿ ನಡೀತಕ್ಕಂಥ ಒಳ್ಳೆಯ ಘಟನೆಗಳಿಗೆ ಹಾಗೂ ಕೆಟ್ಟ ಘಟನೆಗಳಿಗೆ ಅಥವಾ ವಿಪರೀತ ಘಟನೆಗಳಿಗೆ ಭಗವಂತನೇ ಕಾರಣ ಹೌದೋ ಅಲ್ಲೋ, ಅರ್ಥಾತ್ ನಮ್ಮಿಂದ ಆಗ್ತಕ್ಕಂಥ ಸತ್ಕಾರ್ಯಗಳಿಗೆ ಮತ್ತು ದುಷ್ಕಾರ್ಯಗಳಿಗೆ ಭಗವಂತನೇ ಕಾರಣೇನು, ಭಗವಂತ ಎಲ್ಲದಕ್ಕೂ ಕಾರಣಿದ್ದಾನೆ ಅಂತಂದಮೇಲೆ ಒಳ್ಳೆ ಕೆಲಸಕ್ಕೂ ಅವನೇ ಕಾರಣ ಆಗಿರಬೇಕು, ಕೆಟ್ಟ ಕೆಲಸಕ್ಕೂ ಅವನೇ ಕಾರಣ ಆಗಿರಬೇಕು, ಸುಖಕ್ಕೂ ಅವನೇ ಕಾರಣ ಆಗಿರಬೇಕು ಮತ್ತು ದುಃಖಕ್ಕೂ ಅವನೇ ಕಾರಣ ಆಗಿರಬೇಕು ಅಂತ ಆಗಬೇಕಾಗ್ತದಲ್ಲ ಅಂತಂದಾಗ ಮಹಾರಾಜ ಹೇಳಿದರು, ನೂರಕ್ಕೆ ನೂರರಷ್ಟು ಸತ್ತಿದೆ ಅಂತ. ನಮ್ಮಿಂದ ಆಗ್ತಕ್ಕಂಥ ಒಳ್ಳೆಯ ಕಾರ್ಯಕ್ಕೂ ಅವನೇ ಕಾರಣ, ನಮ್ಮಿಂದ ಆಗ್ತಕ್ಕಂಥ ಕೆಟ್ಟ ಕಾರ್ಯಗಳಿಗೂ ಅವನೇ ಕಾರಣ. ಸಜ್ಜನನಿಗೆ ಸಜ್ಜನಿಕೆಯಿಂದ ಬಾಳಲಿಕ್ಕೆ ಅವನೇ ಕಾರಣ ಆಗ್ತಾನೆ. ದುರ್ಜನದು ಸಾಮಾನ್ಯ ಸಹಜವಾದ ಸರಳವಾದ ಉದಾಹರಣೆ ಹೇಳಿದರು ಅಂದರೆ, ಬೆಳಕಿಗೆ ಯಾರು ಕಾರಣ ಅಂದರೆ ಸೂರ್ಯ, ಅದೇ ರೀತಿಯಾಗಿ ಕತ್ತಲೆಗೆ ಯಾರು ಕಾರಣ ಅಂದರೆ ಸೂರ್ಯ. ಬೆಳಕು ನಮಗೆಲ್ಲರಿಗೂ ಸುಖವನ್ನುಂಟು ಮಾಡ್ತಕ್ಕಂಥದ್ದು, ಅಂಥ ಸುಖವನ್ನುಂಟು ಮಾಡ್ತಕ್ಕಂಥ ಒಂದು ಬೆಳಕಿಗೆ ಕಾರಣ ಯಾರು ಅಂದರೆ ಸೂರ್ಯ. ನಮ್ಮಿಂದ ಅನೇಕ ಪ್ರಕಾರವಾಗಿರ್ತಕ್ಕಂಥ ಯಾವ ಒಂದು ಅಪರಾಧಗಳಾಗಬೇಕು ಅಥವಾ ಅಪರಾಧ ಸ್ವರೂಪವಾಗಿರ್ತಕ್ಕಂಥ ದುಷ್ಕೃತ್ಯ ಸ್ವರೂಪವಾಗಿರ್ತಕ್ಕಂಥ ಕತ್ತಲಿಗೆ ಯಾರು ಕಾರಣ ಅಂದರೆ ಸೂರ್ಯನೇ ಕಾರಣ. ಹೆಂಗೆ ಕಾರಣ ಆಗ್ತದಂದರೆ, ಸೂರ್ಯನ ಇರುವಿಕೆಯೇ ಬೆಳಕಿಗೆ ಕಾರಣ ಆದರೆ ಸೂರ್ಯನ ಇಲ್ಲದಿರುವಿಕೆ ಕತ್ತಲೆಗೆ ಕಾರಣ ಆಗ್ತದೆ. ಹೆಂಗೋ ಹಂಗೇನಿದೆ ಅಂದರೆ ಆಸ್ತಿಕ್ಯ ಭಾವ, ಭಗವಂತನ ಇರುವಿಕೆಯಿಂದ ನಮಗೆ ಸುಖ ಆದರೆ ಭಗವಂತನ ಇಲ್ಲದಿರುವಿಕೆಯಿಂದ ನಮಗೆ ದುಃಖ ಆಗ್ತದೆ. ಇಲ್ಲದಿರುವಿಕೆಯಿಂದ ಅರ್ಥ ಏನು ಅಂದರೆ ಆಸ್ತಿಕತೆಯಿಂದ ಸುಖ ಉಂಟಾದರೆ ನಾಸ್ತಿಕತೆಯಿಂದ ದುಃಖ ಉಂಟಾಗ್ತದೆ. ಇವತ್ತು ನಾವು ಪ್ರಪಂಚದಲ್ಲಿ ನೋಡ್ತಾ ಇರೋ ಎಂಥ ಪ್ರಚಂಡವಾಗಿರ್ತಕ್ಕಂಥ ಈ ದುಃಖಕ್ಕೆ ಮೂಲಭೂತ ಕಾರಣ ಏನು ಅಂದರೆ ಭಗವಂತನ ಬಗ್ಗೆ ಇರತಕ್ಕಂಥ ಶ್ರದ್ಧೆಯ ಅಭಾವ, ಭಗವಂತನ ಇರುವಿಕೆಯ ಭಾವನೆಯ ಅಭಾವ. ಅದೇ ರೀತಿಯಾಗಿ ಆದ್ದರಿಂದ ಮನುಷ್ಯನಿಗೆ ಪಾಪ ಪುಣ್ಯಗಳ ಭಯ ಇಲ್ಲ ಅಥವಾ ಪಾಪ ಪುಣ್ಯಗಳ ಅರಿವಿಲ್ಲ ಮತ್ತು ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಏನು ಅಂತಂದರೆ ಸತ್ಕಾರ್ಯದಲ್ಲಿ ಪ್ರವೃತ್ತಿ ಇಲ್ಲ.
ಪ್ರಾಣಿ ಹಿಂಸೆಗಳಲ್ಲಿ ಅರ್ಥಾತ್ ಏನು ಅಹಿಂಸೆ ಆಗಬೇಕು, ಅಹಿಂಸೆಯಲ್ಲಿ ಶ್ರದ್ಧಾ ಇಲ್ಲ, ಭಾವನಾ ಇಲ್ಲ, ಹಿಂಸೆಯಲ್ಲಿ ಯಾವುದೇ ಪ್ರಕಾರವಾದ ಸಂಕೋಚ ಇಲ್ಲ, ಮತ್ತು ಯಾವುದೇ ರೀತಿಯಾಗಿ ನಾವು ಧರ್ಮದಲ್ಲಿ ಇರಬೇಕು ಅನ್ನುವಂಥ ಭಾವನೆ ಇಲ್ಲ. ಹೀಗಾಗಿ ನಮಗೇನಾಗ್ತಾ ಇದೆ ಅಂದರೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಘೋರವಾದ ದುಃಖಗಳನ್ನು ಅನುಭವಿಸಬೇಕಾಗಿ ಬರ್ತದೆ. ಇದಕ್ಕಾಗಿ ನಾವು ಎಲ್ಲರೂ ಜವಾಬ್ದಾರರಾಗ್ತೀವಿ. ಅರ್ಥಾತ್ ಯಾವ ರೀತಿಯಾಗಿ ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಅರ್ಥಾತ್ ಏನು ಅಂದರೆ ಮನುಷ್ಯ ಆ ಕುಟುಂಬದಲ್ಲಿರ್ತಕ್ಕಂಥ ಯಾವನೋ ಒಬ್ಬ ಮನುಷ್ಯನ ಒಂದು ಅನೇಕ ಪ್ರಕಾರವಾಗಿರ್ತಕ್ಕಂಥ ದುಷ್ಕೃತ್ಯಗಳಿಗೆ ಆ ಕುಟುಂಬನೇ ಹೆಂಗೆ ಹೊಣೆಗಾರಿಕೆ ಆಗ್ತದನೋ, ಹೊಣೆಗಾರಿಕೆ ವಹಿಸಬೇಕಾಗಿ ಬರ್ತದನೋ, ಅದೇ ರೀತಿಯಾಗಿ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನೇಕ ಪ್ರಕಾರವಾಗಿರೋ ದುಷ್ಕೃತ್ಯಗಳಿಗೆ ಇಡೀ ಜಗತ್ತನ್ನೇ ಆ ಒಂದು ದುಷ್ಕಾರ್ಯಗಳ ಒಂದು ಪರಿಣಾಮವನ್ನು ಅನುಭವಿಸಬೇಕಾಗಿ ಬರ್ತದೆ. ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಅರ್ಥಾತ್ ಏನು ಅಂದರೆ ಅಕೃತ್ಯದಲ್ಲಿ ದುಷ್ಕೃತ್ಯದಲ್ಲಿ ತೊಡಗಿದ ಅಂದರೆ ಅದೇ ಕುಟುಂಬದಲ್ಲಿರ್ತಕ್ಕಂಥ ಸಜ್ಜನರಿಗೂ ಸಹಿತ ಆ ದುಃಖವನ್ನು ಅನುಭವಿಸಬೇಕಾಗಿ ಬರ್ತದೆ. ಹೆಂಗೋ ಹಂಗೆ ಈ ಪ್ರಪಂಚದಲ್ಲಿ ಯಾವುದೇ ಒಂದು ಜನಾಂಗ, ಯಾವುದೇ ಒಂದು ಸಮಾಜ ಇಂಥ ಅನೇಕ ಪ್ರಕಾರವಾಗಿರ್ತಕ್ಕಂಥ ದುಷ್ಕಾರ್ಯದಲ್ಲಿ ತೊಡಗಿದರೆ ಅಂದರೆ ಕೇವಲ ದೇಹಧಾರಣೆಗಾಗಿ ಯಾವುದಕ್ಕೂ ಹಿಂದೂ ಮುಂದೆ ನೋಡದನೆ ಏನಾದರೂ ತಿನ್ನೋದು, ಏನಾದರೂ ಕುಡಿಯೋದು, ಹೇಗಾದರೂ ಇರೋದು ಅನ್ನುವಂಥ ಪ್ರವೃತ್ತಿ ಉಳ್ಳವರಾದರೆ ಅದರ ಪರಿಣಾಮವನ್ನು ಇಡೀ ಜಗತ್ತೇ ಅನುಭವಿಸಬೇಕಾಗಿ ಬರ್ತದೆ. ಆದರೆ ಎಷ್ಟಂದರೂ ಸಹಿತ ಭಗವಂತನ ಒಂದು ಸತ್ತೆ ಅಥವಾ ಭಗವಂತನ ಒಂದು ಇರುವಿಕೆಯ ಭಾವನೆ ಉಳ್ಳಂಥ ಜನರಿಗೆ ಅದರದು ಬಹಳ ದೊಡ್ಡ ಪರಿಣಾಮದಲ್ಲಿ ದುಃಖವನ್ನು ಅನುಭವಿಸಬೇಕಾಗಿ ಬರದೇ ಇದ್ರೂ ಅದರ ಛಳ ಏನದನ್ನು ತಾಕಲ್ದ ಇರಂಗಿಲ್ಲ ಅನ್ನೋದೇ ಇವಾಗ ನಮ್ಮ ಭಾರತದ ಒಂದು ಪರಿಸ್ಥಿತಿಯ ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು. ಜಗತ್ತಿನೊಳಗೆ 80,000 ಗಟ್ಟಲೆ ಜನರಿಗೆ ಈ ಸದ್ಯದ ಈ ಕೊರೋನಾದ ಅರ್ಥಾತ್ ಏನು ಅಂದರೆ ರೋಗದ ಒಂದು ಆ ಪರಿಣಾಮವನ್ನು ಅನುಭವಿಸಬೇಕಾಗಿ ಬಂದಾಗ ನಮ್ಮ ಭಾರತದಲ್ಲಿ ಇವಾಗ ನಾವು ಬಹಳ ಆದರೆ 500-600 ಜನರವರೆಗೇ ಆ ರೋಗ ಸೋಂಕಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಏನಾಗುತ್ತೆ ಅಂದರೆ ಒಂದು ಕುಟುಂಬದಲ್ಲಿ ಅಥವಾ ಒಂದು ಸಮಾಜದಲ್ಲಿ ಒಂದು ಕುಟುಂಬ ದುಷ್ಕಾರ್ಯದಲ್ಲಿ ತೊಡಗಿದರೆ ಆ ಸಮಾಜಕ್ಕೆ ದುಃಖ ಅನುಭವಿಸಬೇಕಾಗಿ ಬಂದಾಗ ಅದರಲ್ಲಿರ್ತಕ್ಕಂಥ ಸಜ್ಜನರಿಗೂ ದುಃಖವನ್ನು ಅನುಭವಿಸಬೇಕಾಗಿ ಬರ್ತದೆ ಅನ್ನೋದು ಹೆಂಗೆ ಸ್ವಾಭಾವಿಕವಾಗಿದನೋ ಹಂಗೆ ನಮ್ಮ ದೇಶದ ಪರಿಸ್ಥಿತಿ ಆಗಿದೆ. ಆದರೂ ಸಹಿತ ನಾವು ನಮ್ಮ ಯಾವ ಒಂದು ಸನಾತನ ಭಾರತೀಯ ಒಂದು ಸನಾತನ ಸಂಸ್ಕೃತಿ ಅದನ್ನು ಆಧ್ಯಾತ್ಮದ ಒಂದು ಸಂಸ್ಕೃತಿ ಅದನ್ನು ಈ ಸಂಸ್ಕೃತಿಯ ಮಹತ್ವವನ್ನು ತಿಳ್ಕೊಂಡು ನಾವು ಏನು ಮಾಡಬೇಕಾಗಿದೆ ಅಂದರೆ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋ ದೃಷ್ಟಿಯಿಂದ ಪ್ರಯತ್ನ ಮಾಡಬೇಕಾಗಿದೆ ಅನ್ನೋದ್ರ ಜೊತೆಗೆ ಲೋಕ ಕಲ್ಯಾಣ ದೃಷ್ಟಿಯಿಂದನೂ ನಾವು ಬಹಳಷ್ಟು ನಾವು ಏನು ಮಾಡಬೇಕಾಗಿದೆ ಅಂತಂದರೆ ನಾವು ಅದಕ್ಕಾಗಿ ಏನಾದರೂ ಒಂದು ಭಗವತ್ ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂಥದ್ದು ಬಹಳ ಮಹತ್ವದ್ದಿದೆ. ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಷ್ಟ್ರದಲ್ಲಿ ಭಾರತದಲ್ಲಿ ವಿಶೇಷತಃ ಎಷ್ಟೊಂದು ಸಾವಧಾನತೆಯನ್ನು ವಹಿಸ್ತಾ ಇದ್ದಾರೆ ಅಧಿಕಾರ ವರ್ಗದಲ್ಲಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಆಡಳಿತ ವರ್ಗದಲ್ಲಿರ್ತಕ್ಕಂಥವ್ರು ಎಷ್ಟೊಂದು ಸಾವಧಾನತೆ ವಹಿಸ್ತಾ ಇದ್ದಾರೆ ಅನ್ನೋದನ್ನು ನೋಡಿದರೆ ನಿಜವಾಗಿಯೂ ನಮಗೆ ಅದರ ಬಗ್ಗೆ ಅಭಿಮಾನ ಅನ್ನಿಸ್ತದೆ ಮತ್ತು ಅವ್ರ ಬಗ್ಗೆ ನಮಗೆ ಸದ್ಭಾವನಾ ಅನ್ನಿಸ್ತದೆ. ನಿಜವಾಗಿಯೂ ಇವಾಗ ನಮ್ಮ ಮಾನ್ಯರಾಗಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿಯವರು ನಮಗೆ ಈಗ 21 ದಿನಗಳವರೆಗೆ ನಾವು ಮನೆ ಬಿಟ್ಟು ಹೊರಗೆ ಬರಬಾರ್ದು ಅನ್ನೋದನ್ನು ಎಷ್ಟು ಕಳಕಳಿಯಿಂದ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ನಿಜವಾಗಿಯೂ ಏನು ಅಂದರೆ ಅದರ ಕಡೆಗೆ ಬಹಳಷ್ಟು ನಾವು ಗಮನವಹಿಸಬೇಕು ಮತ್ತು ಆ ವಿಚಾರವನ್ನು ನಾವು ಪ್ರಾಮಾಣಿಕವಾಗಿ ಮತ್ತು ಕೇವಲ ಲೋಕ ಕಲ್ಯಾಣಕ್ಕಾಗಿ ಮತ್ತು ರಾಷ್ಟ್ರದ ಹಿತಕ್ಕಾಗಿ ನಾವು ಆ ವಿಷಯದಲ್ಲಿ ಸಾವಧಾನತೆ ವಹಿಸೋದರ ಜೊತೆಗೆ ಯಾವ ನಮ್ಮ ಪಿಂಡ ಏನದನೋ, ನಮ್ಮ ದೇಹ ಯಾವ ಸಂಸ್ಕೃತಿಯಲ್ಲಿ ಬೆಳೆದು ಬಂದದ್ದದನೋ, ಯಾವ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬೆಳೆದು ಬಂದದ್ದದನೋ ಅದಕ್ಕನುಸಾರವಾಗಿ ನಾವು ನಮ್ಮ ದೇಶದ ಪ್ರಾಣವಾಗಿರ್ತಕ್ಕಂಥ ಆಸ್ತಿಕ್ಯ ಭಾವನಾ ಅದೇ ರೀತಿಯಾಗಿ ಧರ್ಮ ಭಾವನೆ ಮತ್ತು ಭಗವತ್ಪರಾಯಣತೆಗಳನ್ನು ನಾವು ಈ 21 ದಿನಗಳವರೆಗೆ ವಿಶೇಷವಾಗಿ ನಾವು ಅಳವಡಿಸ್ಕೋಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ ಇದೆ. ನಿಜವಾಗಿ ಹೇಳಬೇಕು ಅಂತಂದರೆ ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಅರ್ಥಾತ್ ಯಾವ ಈ ವಿಶ್ವವನ್ನು ಇಡೀ ಬ್ರಹ್ಮಾಂಡವನ್ನು ಯಾವ
ಪರಮಾತ್ಮ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಈ ವಿಶ್ವವನ್ನು ನಡೆಸ್ತಾ ನಿರ್ಮಾಣ ಮಾಡಿದ್ದಾನೆ ಮತ್ತು ಸಂರಕ್ಷಣೆ ಮಾಡ್ತಾ ಇದ್ದಾನೋ ಆ ಭಗವಂತನೇ, ಅರ್ಥಾತ್ ಏನು ಅಂದರೆ ಈ ವಿಶ್ವವನ್ನು ಸಂಹಾರನೂ ಅವನೇ ಮಾಡ್ತಾನೆ. ಆದರೆ ಅವನ ಸಂಹಾರದಲ್ಲಿಯೂ ಸಹಿತ ಲೋಕ ಕಲ್ಯಾಣದ ಕಳಕಳಿ ಇರ್ತದೆ ಅನ್ನೋದ್ರೊಳಗೆ ಸಂಶಯ ಇಲ್ಲ. ಆದರೂ ಆ ದೃಷ್ಟಿಯನ್ನು ಇಟ್ಟುಕೊಂಡು ನಾವೇನು ಮಾಡಬೇಕು ಅಂತಂದರೆ ಅವನ ಒಂದು ಪ್ರಾರ್ಥನೆ ಮಾಡಬೇಕು. ಅವನನ್ನು ಕುರಿತು ನಾವು ಸಾಧನೆ ಅರ್ಥಾರ್ಥ ಜಪ ತಪ ಅನುಷ್ಠಾನಾದಿಗಳನ್ನು ಮಾಡಿದರೆ ನಾವು ನಿಜವಾಗಿಯೂ ಏನದ ವಿಶ್ವ ಶಾಂತಿಗೆ ಬಹಳಷ್ಟು ಪೂರಕವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ನಾವು ತೊಡಗಿದಂಗೆ ಆಗ್ತದೆ. ನಾವು ನೋಡ್ತಾ ಇದ್ದೀವಿ ದಿನ ದಿನಕ್ಕೆ ಇವತ್ತು ಮರಣದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತು ಆ ರೋಗದಿಂದ ಪೀಡಿತವಾದವರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಎಷ್ಟೊಂದು ಜನರು ಎಷ್ಟೊಂದು ಕಳಕಳಿಯಿಂದ ಆ ರೋಗ ನಿವಾರಣೆಗಾಗಿ ವೈದ್ಯರಾಗಲಿ ಅದೇ ರೀತಿಯಾಗಿ ಸಂರಕ್ಷಣಾ ಸಿಬ್ಬಂದಿಗಳಾಗಲಿ ಎಷ್ಟೊಂದು ಕಳಕಳಿಯಿಂದ ಅದರೊಳಗೆ ತೊಡಗಿದ್ದಾರೆ. ಅವರು ತಮ್ಮ ವೈಯಕ್ತಿಕ ದೇಹ ಜೀವನ ಇದರ ಬಗ್ಗೆನೂ ಕಾಳಜಿ ವಹಿಸಿಲ್ದನೆ ಇರುವ ತೊಡಗಿರೋದನ್ನು ನೋಡಿದರೆ ನಿಜವಾಗಿಯೂ ನಮಗೆ ಬಹಳ ಅರ್ಥಾತ್ ಅವ್ರ ಬಗ್ಗೆ ಅಭಿಮಾನ ಅನ್ನಿಸ್ತದೆ. ಭಗವಂತ ಅವರನ್ನು ಸಂರಕ್ಷಣೆ ಮಾಡಲಿ ಅನ್ನುವಂಥ ಕಳಕಳಿಯಿಂದ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿಯಾಗಿ ಮುಖ್ಯವಾಗಿ ನಾವು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ನಾನು ಪ್ರತಿ ದಿವಸ ಅಂತಿರ್ತೀನಿ ಏನು ಅಂದರೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಪರಿವಾರದಲ್ಲಿ ಇವತ್ತಿನವರೆಗೂ ಒಬ್ಬರಿಗೂ ಆ ರೋಗ ಸೋಂಕಿದ್ದು ಸಮಾಚಾರ ನಮಗೆ ಬಂದಿಲ್ಲ. ಆದ್ದರಿಂದ ಎಷ್ಟಾದರೂ ಎಷ್ಟೊಂದು ಆ ಸದ್ಗುರುಗಳಿಗೆ ನಮ್ಮ ಬಗ್ಗೆ ಕಳಕಳಿ ಇದೆ, ನಮ್ಮ ಬಗ್ಗೆ ಅವರಿಗೆ ದಯಾಭಾವನೆ ಇದೆ ಅನ್ನೋದನ್ನು ನೋಡಿದರೆ ನಮಗೆ ಅವ್ರ ಬಗ್ಗೆ ನಮಗೆ ನಮ್ಮ ಅಂತಃಕರಣ ಭಕ್ತಿಭಾವದಿಂದ ನಮ್ಮ ಅಂತಃಕರಣ ತುಂಬರ್ತದೆ. ಆದರೆ ಮುಖ್ಯವಾಗಿ ನಾವು ಅವರಿಗೆ ಸಂತೋಷವನ್ನುಂಟು ಮಾಡುವಂಥದ್ದು ಸೇರುವಂಥದ್ದು ನಾವು ಬಹಳಷ್ಟು ಏನಾದರೂ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಇದೆ. ಆ ದೃಷ್ಟಿಯಿಂದನೇ ನಾವು ಇವತ್ತು ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಹಿಂದಿನ ವರ್ಷದ್ದು ಸಂವತ್ಸರದ ಹೆಸರೇ ವಿಕಾರಿ ಅನ್ನುವಂಥದ್ದಿದ್ದರಿಂದ ಅನೇಕ ಪ್ರಕಾರವಾಗಿರ್ತಕ್ಕಂಥ ವಿಕಾರಗಳಿಗೆ ವಶವಾಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಈ ಸಂವತ್ಸರ ಏನದನೋ ಶಾರ್ವರಿ ನಾಮ ಸಂವತ್ಸರ ಅಂದರೆ ನಮಗೆ ಸಮಾಧಾನವನ್ನು ಕೊಡ್ತಕ್ಕಂಥ ಸಂವತ್ಸರವಾಗಿರುವುದರಿಂದ ಆ ಸಂವತ್ಸರದ ಪ್ರಾರಂಭ ಯಾವ ಒಂದು ಅರ್ಥಾರ್ಥ ಏನು ಅಂದರೆ ಯುಗಾದಿಯಿಂದ ಇವತ್ತು ಆಗ್ತಾ ಇದ್ದೇನೋ ಆ ಈ ಒಂದು ಸಂದರ್ಭದಲ್ಲಿ ನಮಗೆ ಯಾವುದೋ ಕಾರಣದಿಂದ ಈ ಕಾರಣ ಉತ್ತಮವಾದದ್ದಲ್ಲ ಆದರೂ ಸಹಿತ ಇಂಥ ಒಂದು ಅನಿಷ್ಟಕಾಲದ ಪರಿಸ್ಥಿತಿಯಿಂದ ಉಂಟಾಗಿರ್ತಕ್ಕಂಥ ಈ 21 ದಿನಗಳ ಅವಧಿಯನ್ನು ನಾವು ಸಾರ್ಥಕ ಮಾಡಿಕೋಬೇಕು ಮತ್ತು ಇದರಿಂದ ಲೋಕ ಕಲ್ಯಾಣ ಆಗಬೇಕು. ಅರ್ಥಾತ್ ಏನು ಅಂದರೆ ಜಗತ್ತಿನ ನಡೀತಕ್ಕಂಥ ಈ ಒಂದು ಪ್ರಚಂಡವಾಗಿರೋ ಮಹಾಮಾರಿಯ ರೋಗದ ಒಂದು ಪ್ರಭಾವ ಕಡಿಮೆ ಆಗಬೇಕು ಅನ್ನುವಂಥ ಕಳಕಳಿಯಿಂದನೇ ನಾವೆಲ್ಲ ಗುರುಬಂಧುಗಳು ಮುಖ್ಯವಾಗಿ ಶ್ರೀ ಮಹಾರಾಜರಿಂದ ಅನುಗ್ರಹ ತಗೊಂಡವರಿರಲಿ ಅಥವಾ ಬಿಟ್ಟವರಿರಲಿ ರಾಮನಾಮಸ್ಮರಣೆ ಬಗ್ಗೆ ಯಾರಿಗೆ ಕಳಕಳಿ ಅದ ಮತ್ತು ಯಾರಿಗೆ ಭಕ್ತಿ ಇದೆ ಅವರೆಲ್ಲರೂ ಏನು ಮಾಡಬೇಕಾಗಿದೆ ಅಂದರೆ ಬಹಳಷ್ಟು ನಾಮಸ್ಮರಣೆ ಮಾಡಬೇಕು. ಈಗಾಗಲೇ ನಾವು ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕಡೆಗೂ 3,500 ಸಂಕಲ್ಪಗಳನ್ನು ಕನಿಷ್ಠ ಈವರೆಗೂ ಸುಮಾರು 7,000 ಮೇಲೆ ಜನರು ಸಂಕಲ್ಪ ಮಾಡಿದ್ದಾರೆ. ಅವರೆಲ್ಲರೂ ಮುಖ್ಯವಾಗಿ ಪ್ರತಿ ದಿವಸ ಈ 21 ದಿನಗಳ ಅವಧಿಯಲ್ಲಿ ಬಹಳಷ್ಟು ಹೆಚ್ಚಿಗೆ ಸಂಕಲ್ಪ ಜಪ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಇದೆ. ಆದ್ದರಿಂದ ಈ ಒಂದು ಅರ್ಥಾತ್ ಏನು ಅಂದರೆ ವಿಷಮ ವಾತಾವರಣದಲ್ಲಿ ನಾವು ಕೇವಲ ನಾಮಪರಾಯಣರಾಗಿದ್ದರೆ ಈ ವಿಷಮತೆ ಅನ್ನುವಂಥದ್ದು ಕಡಿಮೆ ಆಗಿ ನಮ್ಮೆಲ್ಲರ ಒಂದು ಜೀವನಕ್ಕೆ ಸುಖ ಶಾಂತಿ ಸಮಾಧಾನ ಆರೋಗ್ಯ ಪ್ರಾಪ್ತ ಆಗ್ತದೆ. ಆದ್ದರಿಂದ ಆ ವಿಷಬಾಧೆ ನಮಗೆ ತಗಲುವುದಿಲ್ಲ ಅನ್ನೋ ದೃಷ್ಟಿಯಿಂದ ನಮ್ಮ ಕಳಕಳಿ ಏನದ ಅಂತಂದರೆ ನಾವು ಇವಾಗ ಸಂಕಲ್ಪ ಮಾಡಿಸ್ತೀವಿ. ಇದರ ಅರ್ಥ ಏನು ಅಂತಂದರೆ ನಾವು ಎಲ್ಲರೂ ನೀವೇನದನೋ ನೀರು ಬಿಡಬೇಕು ಅನ್ನುವಂಥದ್ದೇನು ಪ್ರಶ್ನೆ ಇಲ್ಲ. ನಾನು ಅದನ್ನು ಹೇಳ್ತೀನಿ. ಈಗ ಯಾರ್ಯಾರಿಗೆ ಯಾರ್ಯಾರು ಇದನ್ನು ನೋಡ್ಲಿಕ್ಕೆ ಹತ್ತಿರುವರೆಲ್ಲರೂ ಅದೇ ರೀತಿಯಾಗಿ ಆಮೇಲೆ ಯಾರಿಗೆ ಗೊತ್ತಾಗ್ತದೆ ಅವರೆಲ್ಲರೂ ಸಹಿತ ಈ ಒಂದು ಸಾಧನೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಕಳಕಳಿ ಇದೆ. ಇದು ಕೇವಲ ಮನುಷ್ಯ ಕರ್ತೃತ್ವದಿಂದ ನಿವಾರಣೆಯಾಗುವಂಥದ್ದಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಎಷ್ಟೊಂದು ವಿಕೋಪಕ್ಕೆ ಹೋಗ್ತಾ ಇದೆ ಅನ್ನೋದು ನಾವು ಪ್ರತ್ಯಕ್ಷ ನೋಡ್ತಾ ಇದ್ದೀವಿ. ಇದು ನಮ್ಮ ಕರ್ತೃತ್ವ ಮೀರಿ ನಡೀತಕ್ಕಂಥ ಇದು ಒಂದು ದೂಷಿತ ವಾತಾವರಣವಾಗಿರೋದರಿಂದ
ಇದು ನಾವು ಎಷ್ಟೇ ಇದರಿಂದ ಉಳ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ರೂ ನಮಗೆ ಇದರಿಂದ ಬಹಳಷ್ಟು ಸಂರಕ್ಷಣೆ ನಮಗೆ ಆದೀತು ಅನ್ನುವಂಥದ್ದು ನಮ್ಮ ಭರವಸೆ ಇಲ್ಲ. ಆದ್ದರಿಂದ ನಾವು ಭಗವಂತನಿಗೆ ಶರಣು ಹೋಗಬೇಕು, ಅವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ನಾಮಸ್ಮರಣೆ ಮಾಡಬೇಕು, ಉಪಾಸನೆ ಮಾಡಬೇಕು. ಮತ್ತು ನಾವು ಈ ಸಂದರ್ಭದಲ್ಲಿ ಕೆಲವು ಯಾವ ಸಂಕಲ್ಪಗಳನ್ನು ಮಾಡಿಸ್ತೀವಿ ಅವೆಲ್ಲವುಗಳನ್ನು ನಾವು ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ನಾನೀಗ ಅವುಗಳನ್ನೆಲ್ಲವುಗಳನ್ನು ಹೇಳ್ತೀನಿ. ಮತ್ತು ಆ ಸಂಕಲ್ಪವನ್ನು ನಾವು ಎಲ್ಲರೂ ಸಾಮಾನ್ಯವಾಗಿ ಆ ಸಂಕಲ್ಪವನ್ನು ನಾವು ಉಚ್ಚಾರ ಮಾಡ್ತೀವಿ. ನೀವೆಲ್ಲರೂ ನಮಸ್ಕಾರ ಮಾಡಿ, ನೀವು ಯಾರ್ಯಾರು ಇದನ್ನು ಮಾಡಲಿಕ್ಕೆ ಕೂತಿದ್ದೀರಿ ಅವರೆಲ್ಲರೂ ಆ ಸಂಕಲ್ಪವನ್ನು ಮಾಡಲಿಕ್ಕೆ ಹತ್ತೀರಿ ಅಂತ ತಿಳ್ಕೊಂಡು ನೀವೇನು ಮಾಡಿದರೆ ಸಾಕು ಅಂದರೆ ಮಹಾರಾಜರಿಗೆ ನಮಸ್ಕಾರ ಮಾಡಿದರೆ ಸಾಕು. ಈಗ ನಾವು ಆ ತಿಥಿ ನಕ್ಷತ್ರಗಳನ್ನು ಹೇಳೋದರ ಜೊತೆಗೆ ಆ ಸಂಕಲ್ಪದ ವಿಷಯವನ್ನು ಸಮಗ್ರವಾಗಿ ಹೇಳ್ತೀವಿ. ಅದರೊಳಗೆ ಯಾರ್ಯಾರಿಗೆ ಯಾವ್ಯಾವುದು ಶಕ್ಯ ಆಗ್ತದೆ ಅದನ್ನ ಅವರೆಲ್ಲರೂ ಮಾಡಬೇಕು ಅನ್ನುವಂಥ ನಮ್ಮ ಕಳಕಳಿ ಇದೆ. ಈಗ ನಮ್ಮ ಕೈಯಲ್ಲಿರೋದಿಷ್ಟೇ. ಏನು ಅಂದರೆ ನಾವು ಭಗವಂತನಿಗೆ ಶರಣು ಹೋಗಬೇಕು, ಸದ್ಗುರುಗಳಿಗೆ ಶರಣು ಹೋಗಬೇಕು. ಮತ್ತು ಈ ವಿಷಮವಾಗಿರ್ತಕ್ಕಂಥ ವಿಷಾಕ್ತವಾಗಿರ್ತಕ್ಕಂಥ ವಾತಾವರಣದಿಂದ ಜಗತ್ತನ್ನೇ ನಾವು ಸಂರಕ್ಷಣೆ, ಜಗತ್ತಿಗೆ ಒಂದು ಹಿತ ಆಗುವಂತೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಇದು ಏನಿದೆ ಅಂದರೆ ಇದು ಒಂದು ಪ್ರಕಾರದಿಂದ ನಿಸರ್ಗದ ಒಂದು ವಿಕೋಪ ಉಂಟಾಗಿದೆ. ಇದು ಮನುಷ್ಯನ ಶಕ್ತಿಯ ಮೀರಿರ್ತಕ್ಕಂಥ ವಿಕೋಪ ಆಗಿದೆ. ಇದಕ್ಕಾಗಿ ನಿಜವಾಗಿ ಹೇಳಬೇಕು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ನಮ್ಮ ಭಾರತವು ಎಷ್ಟೊಂದು ಅರ್ಥಾತ್ ಪ್ರಜೆಗಳ ಬಗ್ಗೆ ಇರತಕ್ಕಂಥ ಅನುಕಂಪದಿಂದ ದಯೆಯಿಂದ ಇದರ ವಿಷಯದಲ್ಲಿ ಪ್ರವೃತ್ತರಾಗಿದ್ದಾರೆ ಅನ್ನೋದನ್ನು ನೋಡಿದರೆ ನಿಜವಾಗಿಯೂ ನಮ್ಮ ಭಾರತದ ಅರ್ಥಾತ್ ಏನು ಅಂದರೆ ಆಡಳಿತ ವಿಷಯದಲ್ಲಿಯೂ ನಮಗೆ ಅಭಿಮಾನ ಅನ್ನಿಸ್ತದೆ. ಹೊರದೇಶಗಳಲ್ಲಿ ನೋಡ್ತೀವಿ ಸರ್ಕಾರವು ಅದರ ಕಡೆಗೆ ಏನು ಮಾಡ್ತಾ ಇಲ್ಲ ಅಂದರೆ ಅಷ್ಟೊಂದು ಲಕ್ಷ್ಯವನ್ನು ವಹಿಸ್ತಾ ಇಲ್ಲ. ಯಾರು ಹೋಗ್ತಾರೋ ಹೋಗಲಿ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಹೊರಗಿನ ದೇಶಗಳಲ್ಲಿ ಬಂದಿರೋದು. ಆದ್ದರಿಂದ ನಾವು ಸರ್ಕಾರವು ಯಾವ ನಮಗೆ ಮುನ್ನೆಚ್ಚರಿಕೆಯನ್ನು ಕೊಡ್ತದನೋ ಅದನ್ನು ನಾವು ಕಟಾಕ್ಷದಿಂದ ಪ್ರಾಮಾಣಿಕವಾಗಿ ನಾವು ಪರಿಪಾಲನೆ ಮಾಡಬೇಕು. ಬಹಳಷ್ಟು ಜನರು ಅದನ್ನು ಬಹಳಷ್ಟು ಅಲಕ್ಷ್ಯ ಮಾಡ್ತಾರೆ. ಅವ್ರು ಎಷ್ಟು ಕಳಕಳಿಯಿಂದ ಹೊರಗೆ ಅಡ್ಡಾಡಬೇಡ್ರಿ. ನಿನ್ನೆ ರಾತ್ರಿ ಅವರು ತೋರಿಸಿದರು ಕೊರೋನಾ ಅನ್ನೋ ಮೂರು ಅಕ್ಷರಗಳಿಗೆ ಕೋಯಿ ಭಿ, ಕೋ ಅಂದರೆ ಕೋಯಿ ಭಿ, ರೋ ಅಂದರೆ ರೋಡ್ ಪರ್, ನಾ ಅಂದ್ರೆ ನ ಆಯೇ. ಯಾರೂ ರಸ್ತೆದ ಮೇಲೆ ಬರಬಾರ್ದು ಅನ್ನೋದನ್ನು ಅವ್ರು ಎಷ್ಟು ಕಳಕಳಿಯಿಂದ ಹೇಳಿದರು. ಆದರೆ ಇವಾಗ ನಾವು ನೋಡ್ತೀವಿ ಎಲ್ಲರೂ ಅದ್ರ ಬಗ್ಗೆ ನಿಷ್ಕಾಳಜಿಯಿಂದ ಅದ್ರ ಬಗ್ಗೆ ಅರ್ಥಾರ್ಥ ಏನು ಅಂದರೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಅದನ್ನು ಅಲಕ್ಷ್ಯ ಮಾಡಿ ಯಾವುದೇ ರೀತಿ ಅದ್ರ ಬಗ್ಗೆ ದಕ್ಷತೆ ವಹಿಸಿಲ್ದನೆ ಅಡ್ಡಾಡ್ತಾ ಇರೋದನ್ನು ನೋಡಿದರೆ ನಿಜವಾಗಿಯೂ ನಮಗೆ ಬಹಳ ಮನಸ್ಸಿಗೆ ಅಸಮಾಧಾನ ಆಗ್ತದೆ. ಆದರೆ ನಾವು ಯಾರಿದ್ದೀವೋ ಅರ್ಥಾತ್ ಈ ವಿಷಯದಲ್ಲಿ ಕಳಕಳಿ ಉಳ್ಳವರು ಮತ್ತು ಈ ಸಮಯವನ್ನು ಸಾರ್ಥಕ ಮಾಡಿಕೋಬೇಕು ಅನ್ನುವಂಥ ಒಂದು ಭಾವನೆ ಉಳ್ಳವರು, ನಾನು ಇದನ್ನು ಸ್ವಲ್ಪದರಲ್ಲೇ ಮರಾಠಿಯಲ್ಲೂ ಹೇಳ್ತೀನಿ. ಮಹಾರಾಷ್ಟ್ರದಲ್ಲೂ ಯಾರಾದರೂ ಇದನ್ನು ಕೇಳ್ತಾ ಇದ್ದರೆ ನೀವು ಸಹಿತ ಆ ರೀತಿಯಾಗಿ ಈ ಪ್ರಕಾರವಾಗಿರ್ತಕ್ಕಂಥ ಸಂಕಲ್ಪಗಳನ್ನು ಮಾಡಬೇಕು. ಮತ್ತು ಬಹಳಷ್ಟು ಸಮಯವನ್ನು ನಾವು ಮನೆಯಲ್ಲೇ ಇರೋದರಿಂದಾಗಿ ನಾವು ನೋಡ್ತೀವಿ, ಮನೆಯಲ್ಲಿ ಇದ್ವಿ ಅಂದರೆ ಟಿ ವಿ ನೋಡ್ಕೋತ ಕೂಡ್ತೀವಿ, ಮೊಬೈಲ್ನೊಳಗೆ ಮುಂಜಾನೆ ಹಿಡಿದ ಸಂಜೆ ತನಕನೂ ನಾವು ಮೊಬೈಲ್ನಲ್ಲಿ ತಲೆ ಹಾಕ್ಕೊಂಡು ಕೂತಿರ್ತೀವಿ. ಮೊಬೈಲ್ನಲ್ಲಿ ಸುಮ್ಮನೆ ಏನೇನಾದರೂ ಯಾರ್ಯಾರ ಜೊತೆಗೂ ಮಾತಾಡ್ಕೋತ ಕೂಡ್ತೀವಿ. ಅದು ಯಾವುದೂ ಈ ಸಂದರ್ಭದಲ್ಲಿ ನಮಗೆ ಹಿತ ಮಾಡುವಂಥದ್ದಲ್ಲ. ಮತ್ತು ಏನಾದರೂ ಓದಿದರೆ ಒಳ್ಳೆಯದನ್ನೇ ಓದಬೇಕು, ಮಾಡಿದರೆ ಒಳ್ಳೆಯದನ್ನೇ ಮಾಡಬೇಕು, ನಮ್ಮ ಆತ್ಮೋದ್ಧಾರಕ್ಕೆ ಅರ್ಥಾತ್. ಆದ್ದರಿಂದ ನಾವು ಅದನ್ನು ಇವಾಗ ಸಂಕಲ್ಪ ರೂಪದಲ್ಲಿ ಶುರು ಮಾಡೋಕ್ಕಿಂತಲೂ ಮುಂಚೆ ನಾಲ್ಕು ಶಬ್ದಗಳಲ್ಲಿ ನಾನು ಮರಾಠಿಯೊಳಗೂ ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಯಾರಾದರೂ ಕೇಳ್ತಿದ್ದರೆ ಅರ್ಥಾತ್ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಕೃಪೇನೆ ಅಪ್ ತ್ಯಂಚಾ ಮುಂಜೆ ಭಗವಂತಾಚ ಸಂಕಲ್ಪಾನೇಚ್ ಯಾ ವಿಶ್ವಾಮದೇ ಘಡಣಾರ್ಯ ಘಟನಾ ಘಡತ ಅಸ್ತಾತ್ ಆಣಿ ಜೆ ಕಾಯಿ ಚಾಂಗ್ಲೇ ಘಡ್ತಾತ್. ಮಹಾರಾಜನ್ನ ಕೋಣಿತರಿ ಕಾಯಿ ವಿಚಾರಲೆ ಮಹಾರಾಜ್ ಆಪಲ್ಯಾ ಕಡುಗುನ್ ಹೋಣಾರೇ ಚಾಂಗ್ಲ್ಯಾ ಗೋಷ್ಠಿಲ ಜಸೆ ಭಗವಂತ ಕಾರಣ ಆಹೆ ತಸೆ ವೈಟ್ ಗೋಷ್ಠಿಲ ಸುದ್ಧಾ ಭಗವಂತಚ ಕಾರಣ ಆಹೆ ಕಾ ಅಸೆ ವಿಚಾರಲವರು ಮಹಾರಾಜ್ ಮನಾಲೆ ಜಾ ಜಾ ಅರ್ಥಿ ಚಾಂಗ್ಲ್ಯಾ ಗೋಷ್ಠಿಲ ಭಗವಂತ ಮುಂದೆ ಭಗವಂತ ಜಸೆ ಚಾಂಗ್ಲ್ಯಾ ಗೋಷ್ಠಿಲ ಕಾರಣ ಆಹೆ ತಸೆ ವೈಟ್ ಗೋಷ್ಠಿ ಘಡತಾತ್ ತ್ಯಾ ಗೋಷ್ಠಿಲ ಸುದ್ಧಾ ಭಗವಂತಚ ಕಾರಣ ಆಹೆ ಮನಾಲಿ. ಅರೆ ಚಾಂಗ್ಲ್ಯಾ ಗೋಷ್ಠಿಲ ಭಗವಂತ ಕಾರಣ ಆಹೆ ಬರೋಬರ ಆಹೆ, ಮಗ ವೈಟ್ ಗೋಷ್ಠಿಲ ಕಸೆ ಕಾಯ ಭಗವಂತ ಕಾರಣ ಹೋತು ಭಗವಂತ ಚಾಂಗ್ಲಾ ಕರ್ಣಾರ ಅಸ ಆಹೆ ನ. ತೆವ ಮಹಾರಾಜ ಮನಾಲೆ ಸೂರ್ಯ
उजेडला जसा कारण आहे तसे अंधाराला सुद्धा सूर्यच कारण आहे हे सगळ्यांना लक्षात येण्यासारखी गोष्ट आहे. उजेडाला किंवा प्रकाशाला जसे सूर्य कारण आहे तसे अंधाराला सुद्धा सूर्यच कारण आहे. म्हणजे याचा अर्थ असा आहे की भगवंता सूर्याच्या अस्तित्वामध्ये प्रकाश आहे आणि सूर्याच्या अभावामुळे अभावामध्ये अंधकार आहे. हे जसे आहे ज्याच्या अंतःकरणामध्ये भगवंताच्या अस्तित्वाची जाणीव आहे तो चांगल्या कर्मामध्ये प्रवृत्त असतो, त्याच्या हातून चांगले कर्म घडतात आणि तो नेहमी सत्प्रवृत्ती असतो, त्याच्यामध्ये सत्प्रवृत्ती असते आणि त्याच्यामध्येच पुण्य घड त्याच्याकडूनच पुण्य घडत असतात आणि त्या पुण्याने त्याला सुख होत असतं. आणि ज्याच्या अंतःकरणामध्ये भगवंताच्या अस्तित्वाचा अनुभव नाही, जाणीव नाही, त्याच्या अंतःकरणामध्ये अंधकार भरलेला असतो. तो नेहमी म्हणजे अंधकाराने भरलेला तो माणूस नेहमी म्हणजे दुष्कृत्यामध्येच प्रवृत्त असतो, पापकर्मामध्येच प्रवृत्त असतो आणि त्याच्यामुळे त्या दुष्कृत्याच्या फळस्वरूपाने किंवा त्या पापकर्माच्या फळस्वरूपाने त्याला दुःख भोगावं लागतं. हे सगळे जे काय जगामध्ये आज पसरलेले दुःखाचं जे वातावरण आहे हे भगवंताच्या अस्तित्वाच्या अभावामुळे आपल्याला सगळ्यांना भोगण्याची परिस्थिती आलेली आहे. आज आपण बघतो आहे त्या बाहेरच्या देशामध्ये त्यांना काय खाण्याचे नियम नाही, पिण्याचे नियम नाही, बंधन नाही, त्यांना काय पाप नाही, पुण्य नाही, देव नाही, धर्म नाही. अशा परिस्थितीमध्ये ते केवळ आपल्या देह म्हणजे ऐषारामात ठेवणे, वाटेल ते खाणे आणि वाटेल ते पिणे आणि पशुसारखे वागणे, म्हणजे अशा परिस्थितीमध्ये असणाऱ्यामुळेच सगळे जगामध्ये इतके सगळे म्हणजे भगवंताच्या त्यांना अस्तित्वाची जाणीव तरी दूरच राहिले पण भगवंत आहे जगामध्ये असे त्यांना म्हणजे स्वप्नातसुद्धा येत नाही. अशी माणसं पशुसारखे वागत असल्यामुळे इतके सगळे प्रचंड तुफान आज जगामध्ये म्हणजे आपण वाढलेले बघतो आहोत. त्यामुळे काय आहे की पापच पापामुळेच हे प्रचंड म्हणजे आपल्याला दुःख भोगण्याची परिस्थिती आलेली आहे. याला एकच उपाय म्हणजे आपल्याला ज्या भारतीयांना आपण जे भारतीय आहोत ते सगळे म्हणजे धर्मपरायण राष्ट्र आहे. आपल्यामध्ये आपल्याला एक ढेगुण म्हणजे आपण मारायला आपल्याला किती वाईट वाटतं, एक जीव म्हणजे अगदी एक म्हणजे लहान अगदी म्हणजे किड्यासारखी असलेली प्राणी मारायलासुद्धा आपल्याला किती वाईट वाटतं आणि ती माणसं आम्ही बघतो वाटेल ते प्राणी खातात. अशा लोकांना म्हणजे कसे काय म्हणजे ते हे होईल, त्याचा प्रत्येक कर्माचे फळ आपल्याला मिळणारच. आपण जे चांगले कर्म करतो त्याचे जसे फळ मिळतात तसे वाईट जे कर्म करतो त्याचे पण आपल्याला फळ मिळतात. ते सगळे वाईट कर्मांच्या फळस्वरूपाने एवढे प्रचंड म्हणजे आपल्याला ते काय मृत्यूचं म्हणजे एवढं वारा सुटलेला आहे. कशी माणसं मरून पडतात रस्त्यावर आम्ही बघतो आहोत, किती तडफडतात, हे सगळ्याला याचे परिणाम म्हणजे किती प्रचंड होत आहे जे अजे म्हणजे आपल्या भारतावरसुद्धा त्याचा परिणाम झालेले आहे. जसे एखादा कुटुंबामध्ये एक म्हणजे अगदी वाईट वागणारा जर माणूस असला त्याचे वाईटपणाचे परिणाम संबंध कुटुंबावर जसे होतं आणि सगळ्यांना दुःख भोगावं लागतं, त्या कुटुंबामध्ये असणाऱ्या सज्जन माणसांनासुद्धा त्या कुटुंबातल्या वाईट माणसाचं म्हणजे फळ भोगावं लागतं, तसे जगरूपी एका कुटुंबामध्ये असलेल्या अनेक राष्ट्रामध्ये असलेल्या वाईट कर्मामध्ये प्रवृत्त असलेल्या लोकांच्या वाईट कर्माचं फळ म्हणजे आपल्या भारतामध्ये सुद्धा भोगावं लागतं. पण ज्या प्रमाणात त्यांना भोगावं लागतं त्या प्रमाणात आम्हाला भोगावं लागणार नाही, तरीसुद्धा आपण सगळ्यांच्या संबंध जगाच्या हितासाठी कल्याणासाठी आपल्याला जे ज्या म्हणजे भगवंताविषयी श्रद्धा आहे, भावना आहे आणि ज्या पुण्यानेच म्हणजे आपल्याला सुख होणार अशी आमची श्रद्धा आहे, ते पुण्य वाढवण्याचे, त्या भगवंताची भक्ती वाढवण्याचे, भगवंताचं प्रेम वाढवण्याचे दृष्टीने आपल्याला सध्या आपल्या सरकारने
म्हणजे आपल्याला जे अवकाश दिलेला आहे 21 दिवसांचे, आमच्यासारखे एक सामान्य माणसं जर किती जरी ओरडून सांगितले, आमच्यासारख्यांना तरी सोडून द्या. समजा एखादा जगद्गुरु पीठावर असलेला माणूस जरी जगद्गुरु जर सांगितले तुम्ही 21 दिवस कोणी रस्त्यावर येऊ नका असे सांगितले तर कोणी ऐकणार नाही. पण त्या अधिकारामध्ये असलेली माणसं सांगितले तरच ते काय असते की त्या लोकांना त्याचं भय वाटतं. सध्या काय आहे की कानडीमध्ये म्हणतात ना, दैवे धर्मद मूल वैया असे राहिलेलं नाही. सध्या प्राणीमात्राविषयी दयाभावनेने आपण त्या प्राण्यांना दुःख होईल असे करू नये असे कोणाला सांगितलं ते ऐकणार नाही. तुम्ही एखादी म्हणजे चीटी जरी मारली, ढेकूण जरी मारली, तुम्हाला आम्ही तुम्हाला आम्ही काठीने मारणार असे जर भय वाटलं ना, तो ते काठीने मारतील आम्हाला, मग आम्ही कोणाला काही धक्का देणार म्हणजे धोका देणार नाही. म्हणजे आपल्याला सध्या भयवे धर्मद मूलवय्या असे झालेले, दया हे धर्माचं मूळ राहिलेलं नाही, सध्या भयच धर्माचं मूळ झालेलं आहे. त्या म्हणजे अधिकार म्हणजे आपल्या म्हणजे कायदेप्रमाणे आपल्याला बाहेर पडायचं नाही असे जर कायदा काढले तर आपण ना म्हणजे अनिवार्यपणे ते आम्ही कायदा पाळण करावंच लागतं. त्यामुळे हे कायदा करणेसुद्धा एका दृष्टीने आपल्या हितासाठीच असल्यामुळे आपण त्या अगदी मनापासून 21 दिवस आपल्या घरी बसून बाहेर न जाता शांतपणे आपले, समजा एखादे महापूर आला असेल, आपले संबंध गाव बुडलेलं आहे, आपल्या घराच्या बाहेर आपल्याला जाता येणार नाही अशी जर परिस्थिती असली तर आपण जसे अनिवार्यपणे दूध म्हणा, भाजी म्हणा, फळ म्हणा न मिळत असले तरी आम्ही असेल ते खाऊन जसे ते राहतो घरामध्ये, संबंध पाणी इकडे तिकडे सगळीकडे जसे पाणी भरलेले असताना नदी म्हणजे नदीच महापूर येऊन आपले गाव बुडले असेल तर तेव्हा आम्हाला वाटतं की आम्ही घराबाहेर जाऊ शकत नाही असे असताना जसे नाय म्हणजे आपण मुकाट्याने जसे घरी बसून असतो तसे या कायदेमुळे आपण मुकाट्याने घरी बसून राहण्याचा प्रयत्न करायला पाहिजे. पण अशा वेळी आपण म्हणजे सामान्यपणे आमची प्रवृत्ती कशी आहे की आम्ही घरी असलो की सारखे आम्ही TV बघणे म्हणजे फोन घेऊन बसणे, पेपर वाचत बसणे वगैरे वगैरे, गप्पा मारत बसणे, सिनेमा बघणे वगैरे करत वेळ काढत असतो. तसे न काळ करता आपण सत्कर्मामध्ये पुण्य अर्थात एक म्हणजे चांगल्या कर्मामध्ये, उपासनेमध्ये, नामस्मरणामध्ये, चांगल्या वाचनामध्ये किंवा म्हणजे महाराजांचे त्यातले त्यात मी अगदी कळकळीने सांगतो की आपण जे महाराजांची माणसं आहोत त्यांनी तरी मुख्यतः काय करलं पाहिजे की आपली एक क्षणसुद्धा वाया जाऊ देऊ नये अशी आमची कळकळी आहे. मी हजारो लोकांना 7000 लोकांना 3500 संकल्प सोडवलेले आहे, कित्येक लोक 3.5 कोटीचे आणि कित्येक लोक 13 कोटीचे संकल्प केलेले आहे आणि कित्येक लोकांना ज्यांनी संकल्प केले त्या सर्वांना चरित्र वाचन प्रवचन वाचनाचा संकल्पसुद्धा सोडवलेले आहे. तसेच म्हणजे चरित्र लेखनाचं पण संकल्प सांगितलेले आहे. ते सगळे संकल्पांचे आता अनुष्ठान आपल्याला करायचं आहे. या 21 दिवसामध्ये एवढेच नव्हे, पुढेसुद्धा ते कंटिन्यू म्हणजे हे बंधन नाही राहणार, तरीसुद्धा आपण आपले हे नियम चालू ठेवायचं आहे. पण जास्तीत जास्त मी लोकमान्य टिळकांनी मंडाले जेलमध्ये 6 वर्ष राहिले, त्या 6 वर्षामध्ये त्यांनी एक संबंध जगाला म्हणजे फार आदर्श वाटण्यासारखे एक फार मोठे कार्य केले. ते काय केले की त्यांनी गीता रहस्य लिहिले आणि ते गीता रहस्य जगद्विख्यात झालेले आहे. आणि अरविंद घोष 40 वर्ष ते अर्थात म्हणजे तिथे म्हणजे याच्यामध्ये राहिले, पांडिचेरीमध्ये राहिले आणि ते 40 वर्ष एकांतमध्ये राहून इतके प्रचंड कार्य केले की आम्ही कल्पना करू शकणार नाही. हे जसे तसे आपल्याला सध्या 21 दिवसाचे म्हणजे आपल्याला एकांताचं आपल्याला अवकाश मिळालेला आहे. या अवकाशाचा आपण जास्तीत जास्त उपयोग करून घेऊन
ಏ ಕ್ಷಣಸುದ್ಧ ವಾಯ ನ ಘಾಲವತಾ ಆಪಣ ಭಗವಂತಾಚಿ ಪ್ರಾರ್ಥನಾ ಕರೂ, ಪೂಜಾ ಕರೂ, ಉಪಾಸನಾ ಕರೂ, ಅನುಷ್ಠಾನ ಕರೂ ಆಣಿ ವಾಚನ ಕರೂ, ಲೇಖನ ಕರೂ, ನಾಮಸ್ಮರಣ ಕರೂ, ಭಜನ ಕರೂ, ಸತ್ಸಂಗ ಕರೂ, ಅಸೆ ಕಾಯ್ತರಿ ಕರೂನ್ ಆಪಲಿ ವೇಳ ಸಾರ್ಥಕ ಕರೂನ್ ಗೆಣ್ಯಾಚ್ಯ ದೃಷ್ಟಿನೆ ಕಾಯ್ ಕಾಯ್ ಕರ್ತಾ ಯೇಯಿಲ್ ಹೆ ಮೀ ತುಮ ಸಗಳ್ಯಾನ್ನ ಮಂಜೆ ಲೀಸ್ಟ್ ಸಾಂಗ್ತೋ ತ್ಯಾ ಲೀಸ್ಟ್ ಪ್ರಮಾಣೆ ತುಮ್ತ್ಯಾ ತುಮ್ಚ್ಯಾ ಒಂದೆ ಪ್ರಮಾಣೆ ತುಮ್ಮಿ ಜೆ ಕಾಯ್ ಸಂಕಲ್ಪ ಕೇಲೇಲ ಅಸಾಲ್ ತುಮ್ಚ್ಯಾ ವೇಳೆ ಪ್ರಮಾಣೆ ತುಮ್ಚ್ಯಾ ಪರಿಸ್ಥಿತಿ ಪ್ರಮಾಣೆ ತುಮ್ಮಿ ತ್ಯಾತ್ಲೆ ಜೆ ಕಾಯ್ ಕರ್ತಾ ಯೇಣ್ಯಾಸಾರಿಕೆ ಆಹೆ ತುಮ್ಮಿ ತೇ ಕರಾ ಅಥವಾ ಆಮಿ ಸಂಕಲ್ಪ ಶುರು ಕರ್ತೋ ಆಣಿ ಯಾ ಆಣಕಿ ಮಹತ್ವಾಚಿ ಗೋಷ್ಟ ಮಂಜೆ ಮಾಗಚಾ ಜೋ ಸಂವತ್ಸರ ಹೋತಾ ತೋ ವಿಕಾರಿ ನಾಮ ಸಂವತ್ಸರ ಹೋತಾ ವರ್ಷಭರ ಆಮಾಲಾ ಮೇ ಆಮಚ್ಯಾ ಮನಾಮದೆ ಆಮಚ್ಯಾ ಬುದ್ಧಿಮದೆ ಆಮಚ್ಯಾ ಶರೀರಮದೆ ವಿಕಾರ ನಿರ್ಮಾಣ ಕರತ್ ಗೇಲೆ ತೆ ಆಣಿ ತ್ಯಾ ವಿಕಾರಾಂಚ ಕಳಸ ಕಳಸಾಸಾರಿಕೆ ಅಸಲೇಲೆ ಹಾ ಏಕ ಪ್ರಚಂಡ ರೋಗ ಸೋಡೂನಚ ತೋ ವಿಕಾರಿ ನಾಮ ಸಂವತ್ಸರ ಗೆಲೇಲಾ ಆಹೆ ಹೇ ಆತಾ ಶಾರ್ವರೀ ನಾಮ ಸಂವತ್ಸರ ಜೆ ಆಲೇಲೆ ಆಹೆ ಸಗಳ್ಯಾನ್ನ ಶಾಂತ ಸಮಾಧಾನ ಕರಣಾರ ಸಂವತ್ಸರ ಆಹೆ ಆಣಿ ತ್ಯಾಸಲೆ ತ್ಯಾ ಆತಾ ಆಜ ತೆ ಮಂಜೆ ಪಾಡವಾ ಆಹೆ ಗುಡಿ ಪಾಡವಾ ಆಹೆ ಆಪಣ ಆಪಲ್ಯಾ ಜೀವನಮದೆ ಆಜಪಾಸೂನಚ ಏಕ ಚಾಂಗಲ್ಯಾ ಗೋಷ್ಟೀಚೆ ಮಂಜೆ ಗೋಷ್ಟೀಮದೆ ಆಪಣ ಪ್ರವೃತ್ತ ಹೋವು ಚಾಂಗಲ್ಯಾ ಗೋಷ್ಟೀಚೆ ಆಪಣ ಪ್ರಾರಂಭ ಕರೂ ಆಣಿ ಆಯುಷ್ಯಭರ ತೀ ಗೋಷ್ಟ ತೆ ಸಾಧನ ಆಪಲ್ಯಾ ಜೀವನಮದೆ ಆಣ್ಯಾಚ ಪ್ರಯತ್ನ ಕರೂ ಆತಾ ಆಪಣ ಕನ್ನಡಿಮದೆ ಸುದ್ಧಾ ಸಗಳ್ಯಾನ ಸಾಂಗಿತ್ಲೇಲೆ ಆಹೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಲೋಕಮಾನ್ ತಿಳಕರು ಮಂಡಾಲೆಯಲ್ಲಿ 6 ವರ್ಷ ನಿಮಗೆ ಅರ್ಥಾತ್ ನಮಗೆ ಕಲ್ಪನಾ ಇಲ್ಲ 6 ವರ್ಷ ಅವ್ರು ಹೆಂಗಿದ್ರು ಅಂದರೆ ಅವ್ರು ಇಬ್ಬರನ್ನ ಬಿಟ್ಟರೆ ಮೂರನೇದವ್ರು ಮಾರಿ ನೋಡಿದ್ದಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಅವ್ರು ಏನು ಮಾಡಿದರು ಅಂದರೆ ಒಂದು ಪ್ರಚಂಡವಾಗಿರ್ತಕ್ಕಂಥ ಕಾರ್ಯ ಸಿದ್ಧ ಮಾಡಿದರು. ಅರ್ಥಾತ್ 6 ವರ್ಷದೊಳಗೆ ಗೀತಾ ರಹಸ್ಯ ಬರೆದು ಅಲ್ಲಿ ಅವರಿಬ್ಬರೇ ಇರ್ತಿದ್ರು. ಮ್ಯಾಲೆ ಕೆಳಗೆ 2 ಖೋಲಿ, ಮ್ಯಾಲಿನ ಖೋಲಿಯಾಗಿ ಇವರು 24 ತಾಸು ಕೂತ್ಕೊಂಡು ಬರೀತಿರ್ಬೇಕು. ಅದರ ಹೊರಗೆ ಹೋಗೋ ಪರಿಸ್ಥಿತಿ ಇದ್ದಿದ್ದಿಲ್ಲ. ಕೆಳಗಿನ ಖೋಲಿಯಾಗ ಅವರಿಗೆ ರಾಮಕೃಷ್ಣ ಕುಲಕರ್ಣಿ ಅನ್ನೋ ಒಬ್ಬ ಅಡುಗೆ ಮಾಡೋ ಇರ್ತಿದ್ದ. ಅವ್ನು ಕೆಳಗೆ ಅಡುಗೆ ಮಾಡಬೇಕು, ಇವರು ಕೆಳಗೆ ಬಂದು ಊಟ ಮಾಡೋದು, ಮತ್ತೆ ಮ್ಯಾಲೆ ಹೋಗಿ ಕೂತು ಬರೆಯೋದು. ಅದೇ ರೀತಿಯಾಗಿ ಅರವಿಂದ ಘೋಷ್ ಅವರು ಪಾಂಡಿಚೇರಿಯಲ್ಲಿ 40 ವರ್ಷ ಏಕಾಂತದಲ್ಲಿದ್ದರು. 40 ವರ್ಷ ಏಕಾಂತದಲ್ಲಿದ್ದರೆ ಅವ್ರು ಎಷ್ಟು ದೊಡ್ಡ ಸಾಧನೆ ಮಾಡಿದರು, ಎಂಥೆಂಥ ದಿವ್ಯ ಶ್ರೇಷ್ಠ ಗ್ರಂಥಗಳನ್ನು, ಸಾವಿತ್ರಿ ಅನ್ನುವಂಥ ಗ್ರಂಥ ಬರೆದರು. ಅದೇ ರೀತಿಯಾಗಿ ಇನ್ನೂ ಅನೇಕ ಗ್ರಂಥಗಳನ್ನು ಬರೆದರು, ಜಗದ್ವಿಖ್ಯಾತ ಗ್ರಂಥಗಳನ್ನು ಬರೆದರು. ಅದೇ ರೀತಿಯಾಗಿ ಅವರು ಜಗತ್ತಿಗೆ ಅನೇಕ ಆಧ್ಯಾತ್ಮಿಕ ಒಂದೇನು ಮಾಡಿದರು ಅಂದರೆ ಸಾಧನೆಗಳನ್ನು ಇದನ್ನು ಒದಗಿಸಿಕೊಟ್ರು. ಆ ರೀತಿ ಅದರಂತೆ ನಾವು ಈಗ ಅರ್ಥಾತ್ ಏನು ಅಂದರೆ ನಮ್ಮ ದೇಶದ ಒಂದು ಅರ್ಥಾತ್ ಏನು ಅಂದರೆ ರಾಜ್ಯ ಸೂತ್ರದ ಕಾನೂನಿಗನುಸಾರವಾಗಿ 21 ದಿವಸ ಏಕಾಂತದಲ್ಲಿ ಇರಬೇಕಾಗಿದೆ. ಇದೇನೋ ನಿಜಾನೇ ಇದೆ, ಮತ್ತು ಇದು ಇದನ್ನು ನಾವು ಅಕ್ಷರಶಃ ಅತ್ಯಂತ ಪ್ರಾಮಾಣಿಕವಾಗಿ ಪಾಲಿಸಬೇಕು ಅನ್ನೋದ್ರ ಜೊತೆಗೆ ಮುಖ್ಯವಾಗಿ ನಾವು ಇನ್ನು ಮುಂದಾದರೂ ಸಹಿತ ಅದೇನು ಕಾಯ್ದೆನೇ ಇರಬೇಕಂತೇನಿಲ್ಲ, ನಾವು ಮ್ಯಾಲಿನ ಮ್ಯಾಲೆ ಇದೇ ರೀತಿಯಾಗಿ ನಮ್ಮ ನಮ್ಮ ಮನೆಗಳಲ್ಲೇ ಏಕಾಂತದಲ್ಲಿದ್ದುಕೊಂಡು ನಾವು ಏನಾದರೂ ಸಾಧನೆಯಲ್ಲಿ 1 ವಾರ 8 ದಿವಸ 4 ದಿವಸ 3 ದಿವಸ ಸ್ವಲ್ಪ ನಾವು ಈಗ ಹೆಂಗೆ ಅನಿವಾರ್ಯವಾಗಿ ನಮ್ಮ ವೃತ್ತಿ ವ್ಯವಸಾಯ ನಮ್ಮ ನೌಕರಿ ಚಾಕರಿ ಎಲ್ಲನೂ ಬಿಟ್ಟು ಹೆಂಗೆ ನಾವು ಕೂತೀವೋ ಅದೇ ರೀತಿಯಾಗಿ ನಾವು ಅವಕಾಶ ಮಾಡಿಕೊಂಡು ಹಿಂಗೆ ಏಕಾಂತದಲ್ಲಿ ಕೂತು ಏನಾದರೂ ಸ್ವಲ್ಪ ಸಾಧನೆ ಮಾಡಬೇಕು ಅನ್ನುವಂಥದ್ದು ಕಳಕಳಿ ಇದೆ. ಮತ್ತು ಮುಖ್ಯವಾಗಿ ನಾವು ಈ ರೀತಿಯಾಗಿ ನಮ್ಮ ಭವಿಷ್ಯದಲ್ಲಿಯೂ ನಾವು ಏನು ಮಾಡಬೇಕು ಅಂದರೆ ಏಕಾಂತ ಸೇವನೆ ಮಾಡಬೇಕು ಅನ್ನುವಂಥದ್ದು. ಮತ್ತು ಈ ಸಂದರ್ಭದಲ್ಲಿ ನಾವು ಇದನ್ನು ಬಹಳಷ್ಟು ನಾವು ನಮ್ಮ ಜೀವನಕ್ಕಾಗಿ ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಇರೋದರಿಂದ ನಾವು ಈಗ ಏನು ಮಾಡಲಿಕ್ಕೆ ಶಕ್ಯದ ಮತ್ತು ಮಾಡುವಂಥ ಒಂದು ಸಂಕಲ್ಪಗಳನ್ನು ಈಗಾಗಲೇ ನಾವು ಮಾಡಿಸೀವಿ, ಅದನ್ನು ನಾನು ಮತ್ತೊಂದು ಸಲ ಈಗ ಎಲ್ಲರಿಗೂ ಹೇಳ್ತೀವಿ. ಆದ್ದರಿಂದ ನೀವೆಲ್ಲರೂ ಅದನ್ನು ಅನುಸರಿಸಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಇದೆ. ಈಗ ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅದರ ಜೊತೆಗೆ ನಾನು ಆಮೇಲೆ ಹೇಳ್ತೀನಿ. ಆದ್ದರಿಂದ ಎಲ್ಲರೂ ಈಗ ಅದನ್ನು ಶ್ರವಣ ಮಾಡಬೇಕು.